ಓ ಇಲ್ಲಿ ನೋಡು ಇಲ್ಲಿ ನೋಡು. ಏನ್ ನಿನ್ನ ಹೆಸರು? ಆರವ್. ಗುಡ್ ಮೇಡಮ್, ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಚೈತ್ರ. ಚಿತ್ರ ಮೇಡಮ್, ಎಲ್ಲಿಂದ ಬಂದಿದ್ದೀರಾ? ಚಿತ್ರದುರ್ಗ. ಬಹಳ ದೂರದಿಂದ ಬಂದಿದ್ದೀರಾ. ಇಲ್ಲಿ ಏನಾಗಿದೆ ಮಗುಗೆ? ಅವನು ಹುಟ್ಟಿದ್ದು 8 ತಿಂಗಳಲ್ಲಿ, ಪ್ರೀಮೆಚರ್ ಬೇಬಿ. ಆಮೇಲೆ 1 ತಿಂಗಳು ಪೂರ್ತಿ ICU ಅಲ್ಲಿದ್ದ. ಆಮೇಲೆ ಪೂರ್ತಿ ಇದು 3 ತಿಂಗಳ ಪಾಪಲ್ಲಿದ್ದ. ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಅವನಿಗೆ. ಓಪನ್ ಹಾರ್ಟ್ ಸರ್ಜರಿ ಏನಕ್ಕಾಯಿತು ಅಂದರೆ, ಅವ್ನು ರೈಟು ಮತ್ತು ಲೆಫ್ಟ್ ಸೈಡ್ ಓಪನ್ ಬ್ಲಡ್ ಒಂದೇ ಇದಕ್ಕೆ ಹೋಗಿ ಅವನಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ಇವಾಗ ಕರ್ಕೊಂಬಂದು, ಫಸ್ಟ್ ಇಲ್ಲಿ ಮೈಸೂರಿಗೆ ಬಂದಿದ್ದು ಸ್ಪೀಚ್ ಆ್ಯಂಡ್ ಇಯರಿಂಗ್ಗೋಸ್ಕರ ಬಂದಿತ್ತು. ಆಮೇಲೆ ಇದನ್ನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಇವಾಗ ಆಯಿಲ್ ಮಟನ್ ಮಾಡಿ ಬಂದು ಸ್ಪೀಚ್ ಆ್ಯಂಡ್ ಇಯರಿಂಗ್ ಏನಕ್ಕೆ ಕರ್ಕೊಂಬಂದಿದ್ರಿ? ಅವನಿಗೆ ಸ್ಪೀಚ್ ಡಿಲೇ ಇತ್ತು, ಸ್ಪೀಚೇ ಬರ್ತಿರಲಿಲ್ಲ. ಈಗ ಬಂದು 7 ಮಂತ್ಸ್ ಆಯ್ತು ಮೈಸೂರಿಗೆ. ಸ್ಪೀಚ್ ಆ್ಯಂಡ್ ಇಯರಿಂಗ್ ಕರ್ಕೊಂಬಂದು ಈಗ ಸ್ಪೀಚ್ ಎಲ್ಲ ಇವಾಗ ಹೇರ್ ಕೊಟ್ಟಿದ್ದು ರಿಪೀಟ್ ಮಾಡೋಷ್ಟು ಬಂದಿದೆ ಸ್ಪೀಚ್ ಆ್ಯಂಡ್ ಇಯರಿಂಗು. ಆಮೇಲೆ ಆಯುರ್ ಮಟ್ಟಮ್ ನೋಡಿದ್ದು ಯೂಟ್ಯೂಬಲ್ಲಿ, ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೆ. ಅಂದರೆ ಮಗು ನಡೆಯೋದು ಮಾಡೋದೆಲ್ಲ ನಾರ್ಮಲ್ ಆಗಿದ್ದೆ? ಹೇಗೆ ಒಂದು ಸೈಡ್ ಮಾತ್ರ ನಡೀತಾ ಇದ್ದ, ಬ್ಯಾಲೆನ್ಸ್ ನಡೀತಾ ಇದ್ದ, ಅವನು ಸ್ಟ್ರೈಟಾಗಿ ನಡೀತಿರ್ಲಿಲ್ಲ. ಬಾಡಿ ಎಲ್ಲ ಒಂದು ತುಂಬ ಟೈಟ್ನೆಸ್ ಇತ್ತು, ಫ್ರೀನೆಸ್ ಇರಲಿಲ್ಲ, ಹ್ಯಾಂಡ್ಸ್ ಎಲ್ಲ ತುಂಬ ಸ್ಟ್ರೈಟ್ ಇರಲಿಲ್ಲ, ಸ್ವಲ್ಪ ಕ್ರಾಸ್ ಎಲ್ಲ ಇತ್ತು. ಇವಾಗ ಸ್ವಲ್ಪ ಇಲ್ಲಿ ಆಯುರ್ಮ ಟೈಮ್ ಬಂದಾಗಿದೆ, ಸ್ವಲ್ಪ ಇಂಪ್ರೂವ್ ಆಗಿದೆ, ವೇಟ್ ಎಲ್ಲ ಗೇನ್ ಆಗಿದ್ದಾನೆ, ಫೇಶಿಯಲ್ ಎಲ್ಲ ಸ್ಟ್ರಕ್ಚರ್ಸ್ ಎಲ್ಲ ಚೇಂಜ್ ಆಗಿದೆ, ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ. ಏನು ಫೇಶಿಯಲ್ ಸ್ಟ್ರಕ್ಚರ್ ಚೇಂಜ್ ಆಗಿದೆ ಅಂದರೆ? ಏನು ಕಲರ್ ಬಂದಿದೆ, ತುಟಿ ಎಲ್ಲ ಸ್ವಲ್ಪ ಫುಲ್ ಪಿಂಕಿಶ್ ಎಲ್ಲ ಆಗಿದೆ ಸ್ವಲ್ಪ. ಯಾವಾಗ ಆಮೇಲೆ ಎಲ್ಲ ಜೊತೆ ಫಸ್ಟ್ ಕಮ್ಮಿ ಹೋಗ್ತಿದ್ದು, ಈಗ ಜನಗಳ ಜೊತೆ ಬೆರಿತಾ ಇರಲಿಲ್ಲ, ಕಮ್ಮಿ, ಅದು ತುಂಬ ಕಮ್ಮಿ. ಈಗ ಎಲ್ಲ ಜೊತೆ ಹೋಗ್ತಾನೆ, ಆಯಿಲ್ ಮಟ್ ಸ್ಟಿರ ಬರೋ ಸ್ಟಾಪ್ ಹತ್ರ ಎಲ್ಲ ಹೋಗ್ತಿದ್ದಾನೆ, ಜೊತೆ ಕಾರಲ್ಲಿ ಬೈಕಲ್ಲಿ ಎಲ್ಲ ಜೊತೆ ಎಲ್ಲ ಕಡೆ ಹೋಗಿ ಬರ್ತಾ ಇದ್ದಾನೆ. ಸಂತೋಷ ಆಗುತ್ತೆ ನೀವು ಹೇಳೋದು ಕೇಳಿದ್ರೆ. ಬಟ್ ನೀವು ಈ ಚಿಕ್ಕ ಮಗು ಆಗಿದ್ದು ಈ ಥರ ಒಂದು ಆಯುರ್ವೇದ ಟ್ರೀಟ್ಮೆಂಟ್ ಆಗಿರಲಿ, ಮರ್ಮ ಚಿಕಿತ್ಸೆ ಆಗಿರಲಿ, ಧೈರ್ಯ ಪಟ್ರ ಟ್ರೀಟ್ಮೆಂಟ್ ಕೊಡೋದಕ್ಕೆ ಏನಾಗ್ಬೋದು ಏನು ಅಂತ ಯೋಚನೆ ಮಾಡಲಿಲ್ವಾ? ಇಲ್ಲ, ಅವ್ನು ಚೆನ್ನಾಗಾದ್ರೆ ಖುಷಿಯಲ್ಲೇ ಸಾಕು ಅಂತೇಳಿ ಬಂದೆ ನಾನು. ಧೈರ್ಯವಾಗಿ ನೀವು ಟ್ರೀಟ್ಮೆಂಟ್ ಕೊಡಿಸಿದ್ರಿ. ಎಷ್ಟು ದಿನದ್ದು ಚಿಕಿತ್ಸೆ? 12 ಡೇಸ್ ಚಿಕಿತ್ಸೆ. ಅಂದರೆ ಮಗು ಈ ಮರ್ಮ ಚಿಕಿತ್ಸೆಗೆಲ್ಲ ರೆಸ್ಪಾಂಡ್ ಮಾಡ್ತಾ? ಖುಷಿಯಾಗಿ ನೀಟಾಗಿ ತುಂಬ ಚೆನ್ನಾಗಿ ಮಾಡಿಸ್ಕೊಂಡೆ, ಎಲ್ಲೂ ಅಳಲಿಲ್ಲ ಅವನು. ಇದಕ್ಕೆ ಮಾತ್ರ ಒಂದು ಟ್ರೀಟ್ಮೆಂಟಿಗೆ ಮಾತ್ರ ಅರ್ಥ ಅಷ್ಟೇ, ಇದಕ್ಕೆ ಶಿರೋಧಾರ ತಲೆ ಮೇಲೆ ಮಾಡ್ತಾರಲ್ಲ, ಅದಕ್ಕೆ ಮಾತ್ರ ಅರ್ಥ. ಇನ್ನು ಬೇರೆ ಎಲ್ಲಾದರೂ ಮಾಡಿಸ್ಕೊಂಡ, ಒಂಚೂರು ಅಳ್ಳಿಲ್ಲ. ಆಮೇಲೆ ಇಲ್ಲಿ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು, ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು, ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ, ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಸಿಕ್ಕಿದೆ, ಚೆನ್ನಾಗಿ ಅನಿಸಿದೆ. ಅಂದರೆ ಮಗುಗೆ ಏನಾದರೂ ಸ್ಪೆಷಲ್ ಡಿಸ್ಕೌಂಟ್ ಮಾಡಿದ್ರು ಅವ್ರಲ್ಲಿ? ಹೌದು, ಸ್ಪೆಷಲ್ ಮಗುಗೆ ಸ್ವಲ್ಪ ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಟ್ರೀಟ್ಮೆಂಟಲ್ಲಿ ಡಿಸ್ಕೌಂಟ್ ಮಾಡಿದ್ದಾರೆ. ಬರೀ ನಿಮ್ಮ ಮಗುಗೆ ಮಾತ್ರನೇ ಇಲ್ಲ ಎಲ್ಲ ಮಕ್ಕಳಿಗೂ ಹಾಗೇನೋ? ಇಲ್ಲಿ ಬಂದಾಗ ಸ್ವಲ್ಪ ಕೆಲವೊಬ್ರು ಕೇಳಿದೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇರಲಿ, ಈ ಇಷ್ಟು ದಿನದಲ್ಲಿ ನಿಮಗೆ 100 ಭಾಗದಲ್ಲಿ ಅವನಿಗಿದ್ದ ಪ್ರಾಬ್ಲಮ್ಗೂ ಇವತ್ತಿಗೂ ಎಷ್ಟು ಭಾಗ ವ್ಯತ್ಯಾಸ ಅನಿಸ್ತಾ ಇದೆ? 50-60% ನಂಗೆ ಚೆನ್ನಾಗಿ ಅನಿಸ್ತಾ ಇದೆ. 60% ಚೇಂಜಸ್ ಹುಡ್ದಾಗಿಂದ ಇಲ್ದಿರೋ ಚೇಂಜಸ್ ಈಗ ಕಾಣ್ತಾ ಇದೆಯಾ? ನಾನು ಫುಲ್ ಖುಷಿಯಾಗಿದ್ದಾನೆ, ಆಕ್ಟಿವ್ ಆಗಿದ್ದಾನೆ, ನಾನು ಭಾಳ ಖುಷಿ ಆಗ್ತಾ ಇದೆ. ಓಕೆ, ಏನು ಅಂದರೆ ನಿಮ್ಮಲ್ಲಿ ಮಗುವಲ್ಲಿ ಬದಲಾವಣೆ ಕಾಣ್ತಾ ಇದೆ ನಿಮಗೆ? ಕಾಣ್ತಾ ಇದೆ, ಡೆಫಿನೆಟ್ಲಿ ಕಾಣ್ತಾ ಇದೆ. ದಿನ ಅವನು ಇದ್ದಿದ್ದ ಮುಂಚೆ ಇದ್ದಿದ್ದ ನಡವಳಿಕೆ, ಈಗಿರೋ ನಡವಳಿಕೆ, ಸ್ವಲ್ಪ ಚೇಂಜಸ್, ಜನರು ಜನ ಬೆರೀತಾನೆ, ಐಡಲ್ ಆಗಿರಲ್ಲ, ಒಬ್ಬೊಬ್ಬನೇ ಇರಲ್ಲ. ಅಂದ್ರೆ ನಿಮ್ಮ ಮೇಲೆ ಬಹಳ ಡಿಪೆಂಡ್ ಮಾಡ್ತಾನೆ ಅನ್ಸುತ್ತೆ ಚಿಕ್ಕ ಮಗು ಆಗಿದ್ದಕ್ಕೆ. ಹೌದು, ತುಂಬ ಸ್ವಲ್ಪ ಡಿಪೆಂಡೆನ್ಸ್ ಇದೆ, ನನ್ನ ಕೈ ಬಿಟ್ಟು ಎಲ್ಲೂ ಹೋಗಲ್ಲ, ಅದನ್ನ ಕಮ್ಮಿ ಆಗಿ ಇತ್ತೀಚೆಗೆ ಆಯುರ್ ಮಠಮ್ ಬಂದಾದ್ಮೇಲೆ ಸ್ವಲ್ಪ ಈಗ ಹೋಗೋಕೆ ಕಲ್ತಿದ್ದಾನೆ, ಬೇರೆ ಜೊತೆ ಹೋಗ್ತಾನೆ, ಸ್ವಲ್ಪ ಗಂಡ ಮಕ್ಳ ಜೊತೆ ಬೇರೆ ಕಲ್ತಿದ್ದಾನೆ. ಅಂದ್ರೆ ಸೋಷಿಯಲ್ ಬಿಹೇವಿಯರಲ್ಲೂ ಆಗ್ತಾ ಇದ್ದಾನೆ, ಇಂಪ್ರೂವ್ ಆಗ್ತಾ ಇದ್ದಾನೆ. ಓಕೆ, ನೀ ಈ ಥರ ಮಕ್ಕಳು ಬಹಳಷ್ಟು ಜನ ಇದ್ದಾರೆ ಮೇಡಮ್, ತುಂಬ ಮಕ್ಕಳು ಡೆವಲಪ್ಮೆಂಟಲ್ಲಿ ಡಿಲೇ ಅಂತೇಳಿ ಬಹಳಷ್ಟು ಮಕ್ಕಳು ಸಫರ್ ಮಾಡ್ತಾ ಇದ್ದಾರೆ. ಹಾಗೆ ಈ ಥರದ ಹಲವಾರು ಸಮಸ್ಯೆಗಳಿಗೆ, ಮೆಂಟಲ್ ರಿಟಾರ್ಡ್ನೆಸ್ಸು, ಆಟಿಸಮ್ ಅಂತೆಲ್ಲ ಹೇಳಿ, ಅಂಥದಕ್ಕೂ ಕೂಡ ಇಲ್ಲಿ ಏನಾದರೂ ಚಿಕಿತ್ಸೆ ಇದೆ ಅನ್ನೋದು ಮಾಹಿತಿ ಇದೆಯಾ? ಇದೆ, ಡೆಫಿನೆಟ್ಲಿ ಇದೆ. ಅಂದರೆ ಎಲ್ಲ ರೀತಿಯ ಮಕ್ಕಳುಗಳಲ್ಲೂ, ಎಲ್ಲ ರೀತಿ ಮಕ್ಕಳಿಗೂ, ನಾರ್ಮಲ್ ಮಕ್ಕಳಿಗೂ, ಈ ಥರ ಡಿಸೇಬಲ್ ಮಕ್ಕಳಿಗೂ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಲ್ಲಿ ಟ್ರೀಟ್ಮೆಂಟ್ ಇದೆ. ಇಲ್ಲಿ ಮೇನ್ ನ್ಯೂರೋ ಸಿಸ್ಟಮ್ ಮೇಲೆ ಟ್ರೀಟ್ಮೆಂಟ್ ಆಗೋ ಒಂದು ಗುಣ ನಿಮ್ಮ ಮಗುವಲ್ಲಿ ಕಾಣ್ತಾ ಇದೆ. ಈ ತರ ಮಕ್ಕಳಿರೋ ತಾಯಂದಿರಿಗೆ ಅಂದ್ರೆ ನಿಮ್ಮ ನೋವು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಚಿಕ್ಕ ವಯಸ್ಸಿಂದ ಈ ಮಗು ನೋಡಿದಾಗ ನಿಮ್ಮ ಸಂಕಟ, ಅದು ಹೇಗಾದ್ರೂ ಪರಿಹಾರ ಮಾಡಬೇಕು ಅಂತೇಳಿ, ಈ ತರ ಒಂದು ಪರಿಹಾರ ಸಿಕ್ಕಿದಾಗ ನಿಮ್ಗೆ ಏನು ಅನಿಸ್ತಾ ಇದೆ, ಮತ್ತು ಅದೇ ರೀತಿಯಲ್ಲಿ ಈ ತರ ನೋವಲ್ಲಿರೋರು ಏನು ಹೇಳಕ್ ಇಷ್ಟಪಡ್ತೀರಾ? ನನಗೆ ಇಲ್ಲಿ ಬಂದಮೇಲೆ ಖುಷಿಯಾಗಿದೆ, ನಾನು ಹೇಳೋದು ಅಷ್ಟೇ. ಎಲ್ಲ ತಾಯಂದಿರಿಗೂ ದಯವಿಟ್ಟು ಇಲ್ಲಿ ಬನ್ನಿ, ಒಂದ್ಸತಿ ವಿಸಿಟ್ ಕೊಡಿ. ನೀವು ಟ್ರೀಟ್ಮೆಂಟ್ ಮಾಡಿಸ್ತಿರೋ ಸೆಕೆಂಡರಿ, ಬಂದು ವಿಸಿಟ್ ಕೊಟ್ಟು ಅಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಇದೆ ಬೇರೆಯವ್ರನ್ನ ಕೇಳ್ಕೊಳ್ಳಿ, ಬನ್ನಿ ತೋರಿಸಿ ಅಂತ ನಾನು ಹೇಳ್ತೀನಿ. ಟ್ರೀಟ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ, ಸರ್ವಿಸ್ ಅಂತೂ ತುಂಬ ಚೆನ್ನಾಗಿದೆ. ನಿಮಗೆ ಏನೇ ಇದ್ದರೂ ಅವರು ತುಂಬ ಚೆನ್ನಾಗಿ ಡಾಕ್ಟರ್ ರೆಸ್ಪಾನ್ಸ್ ಮಾಡ್ತಾರೆ, ಎಲ್ಲದೂ ಚೆನ್ನಾಗಿದೆ, ದಯವಿಟ್ಟು ಬನ್ನಿ. ಖಂಡಿತ, ಭಾಳ ಸಂತೋಷ ಮೇಡಮ್.
ಇಂಥ ಮಕ್ಕಳು ಎಲ್ಲೇ ಇದ್ರೂ ಅವ್ರು ಚಿಕಿತ್ಸೆ ತಗೊಂಡು ಗುಣಪಡಲಿ ಅಂತ ಹೇಳ್ತಾ ನಿಮ್ಮಂಥ ತಾಯಿಂದಿರು ಸಂತೋಷವಾಗಿರಬೇಕು. ಧನ್ಯವಾದ.